ಕಾಫಿನಾಡು ಚಿಕ್ಕಮಗಳೂರಿನಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಅಲ್ಲಿ ವಾಹನ ಸವಾರರಿಗೆ ಖಾಕಿ ಪಡೆ ಬಿಸಿಯನ್ನ ಮುಟ್ಟಿಸ್ತಾ ಇದೆ. ಯಾರೆಲ್ಲ ವಾಹನಗಳನ್ನ ಬಳಸಿ ಹೊರಬಂದಿದ್ದಾರೋ ಅಂಥವರಿಗೆ ಸರಿಯಾಗಿಯೇ ಪಾಠ ಕಲಿಸ್ತಾ ಇದೆ ಖಾಕಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಚಿಕ್ಕಮಗಳೂರಿನ ದೃಶ್ಯ ಇದು. ದ್ವಿಚಕ್ರ ವಾಹನ ಕಾರುಗಳ ಓಡಾಟಕ್ಕೆ ನಿರ್ಬಂಧ ಹೇರಿದ್ದಾರೆ. 50ಕ್ಕೂ ಹೆಚ್ಚು ಬೈಕ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಮುಖ ರಸ್ತೆಗಳು, ವೃತ್ತಗಳು ಬ್ಯಾರಿಕೇಡ್ ನಿಂದ ಸಂಪೂರ್ಣವಾಗಿ ಅದನ್ನ ಕ್ಲೋಸ್ ಮಾಡಿದ್ರೆ, ಮತ್ತೊಂದೆಡೆ 50ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿದಿನವೂ ಆಗ್ತಾ ಇರುವಂತಹ ಕಾರ್ಯ ಇದು. ಅಗತ್ಯ ವಸ್ತುಗಳ ಖರೀದಿಗೆ ನೀಡಿರುವ ಸಮಯ ಇನ್ನೇನು ಕೆಲ ನಿಮಿಷಗಳಲ್ಲಿ ಮುಗಿಯಲಿದೆ. ಆದರೆ ಪೊಲೀಸ್ ಖಾಕಿ ಪಡೆ ಚಿಕ್ಕಮಗಳೂರಿನಲ್ಲಿ ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದು, ಅಲ್ಲಲ್ಲಿ ಚೆಕ್ಪೋಸ್ಟ್ಗಳಲ್ಲಿ ಅನಗತ್ಯವಾಗಿ ತಿರುಗಾಡುವಂಥವರನ್ನು ತಪಾಸಣೆ ಒಳಪಡಿಸಿ ಅನಗತ್ಯವಾಗಿ ತಿರುಗಾಡಿದ ವಾಹನಗಳನ್ನು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ನಾನೀಗ ಚಿಕ್ಕಮಗಳೂರು ನಗರದ ದಂಡ್ರಮುಖಿ ಕೆರೆ ಸಮೀಪ ಇದ್ದೀನಿ. ಇಲ್ಲಿ ಚಿತ್ರಣವನ್ನೀಗ ನೋಡಬಹುದಾಗಿದೆ. ಅಂದರೆ ಅನಗತ್ಯವಾಗಿ ತಿರುಗಾಡಿದಂತಹ ವಾಹನಗಳನ್ನು ಈಗ ಪೊಲೀಸರು ಈಗ ವಶಕ್ಕೆ ಪಡೆದಿರುವಂಥದ್ದು, ದ್ವಿಚಕ್ರ ವಾಹನಗಳನ್ನು ಈಗ ವಶಕ್ಕೆ ಪಡೆದಿರುವಂಥದ್ದು, ಹಾಗೆಯೇ ಅನಗತ್ಯವಾಗಿ ತಿರುಗಾಡಿದವರಿಗೆ ದಂಡವನ್ನು ಕೂಡ ವಿಧಿಸಲಾಗಿರುವಂಥದ್ದು. ಅಂದರೆ ಚಿಕ್ಕಮಗಳೂರು ನಗರದಲ್ಲಿ ಏನಿದೆ ಅಲ್ಲಲ್ಲಿ ಚೆಕ್ಪೋಸ್ಟ್ಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಕಡೂರು ಮತ್ತು ಚಿಕ್ಕಮಗಳೂರಿಗೆ ಸಂಪರ್ಕಿಸುವಂತಹ ಮಧ್ಯಭಾಗದಲ್ಲಿ ದಂಡ್ರಮುಖಿ ಕೆರೆ ಏರಿ ಮೇಲೆ ವಾಹನಗಳನ್ನು ತಪಾಸಣೆಗೆ ಒಳಪಡಿಸ್ತಿರುವಂಥ ಪೊಲೀಸರು, ಹಾಗೆಯೇ ಬೇಲೂರು ರಸ್ತೆಯಲ್ಲಿ ಕೂಡ ಚೆಕ್ಪೋಸ್ಟನ್ನು ಹಾಕಲಾಗಿದೆ. ಹಾಗೆಯೇ ಹಾಸನ ಮತ್ತು ಚಿಕ್ಕಮಗಳೂರಿಗೆ ಸಂಪರ್ಕಿಸುವಂಥ ಬೇಲೂರು ರಸ್ತೆಯಲ್ಲೂ ಕೂಡ ಒಂದು ಚೆಕ್ಪೋಸ್ಟನ್ನು ಹಾಕಲಾಗಿದ್ದು, ಶೃಂಗೇರಿ ಮತ್ತು ಚಿಕ್ಕಮಗಳೂರು ಮಾರ್ಗ ಮಧ್ಯದಲ್ಲೂ ಕೂಡ ಒಂದು ಚೆಕ್ಪೋಸ್ಟನ್ನು ಕೂಡ ಹಾಕಲಾಗಿರುವಂಥದ್ದು. ಅನಗತ್ಯವಾಗಿ ತಿರುಗಾಡುವಂಥ ವಾಹನಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾ ಇರುವಂಥದ್ದು. ಬೆಳಗ್ಗೆ ಸೆಮಿ ಲಾಕ್ಡೌನ್ಗೆ ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತೆರೆ ಬೀಳಲಾಗಿದೆ. ಜನರಿಗೆ ನೀಡಿರುವಂಥ ಸಮಯ ಇನ್ನೇನು ಕೆಲ ನಿಮಿಷಗಳಲ್ಲಿ ತೆರೆ ಬೀಳಲಿದೆ. ಜನರು ಅಗತ್ಯ ವಸ್ತುಗಳ ಖರೀದಿಗೆ ಏನೋ ನಡೆದುಕೊಂಡೇ ಹೋಗಬೇಕಾಗಿದೆ. ಆದರೆ ಜನರು ಇಲ್ಲಿ ವಾಹನಗಳಲ್ಲಿ ಬರ್ತಾ ಇದ್ದಾರೆ. ಅವರನ್ನು ಈಗ ಪೊಲೀಸರು ತಮ್ಮ ವಾಹನಗಳನ್ನೇ ನಿಲ್ಲಿಸಿ ಅವರನ್ನು ತಪಾಸಣೆ ಒಳಪಡಿಸಿ ಯಾವ ಕಾರಣಕ್ಕಾಗಿ ತಿರುಗಾಡ್ತೀರಾ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅನಗತ್ಯವಾಗಿ ಕಾರಣ ಇಲ್ಲದೆ ತಿರುಗಾಡಿದಂಥ ವಾಹನಗಳನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಿರುವಂಥದ್ದು. ಅಂದರೆ ಚಿಕ್ಕಮಗಳೂರಿನಲ್ಲೂ ಕೂಡ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಕೂಡ ಅಗತ್ಯ ವಸ್ತುಗಳ ಖರೀದಿಗೆ ಒಂದು ಅವಕಾಶವನ್ನು ಕೂಡ ಕೊಡಲಾಗಿರುವಂಥದ್ದು. ಈಗಾಗಲೇ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಪೊಲೀಸ್ ಇಲಾಖೆ ಸನ್ನದ್ಧವಾಗಿರುವಂಥದ್ದು. ಪೊಲೀಸ್ ಇಲಾಖೆ ಅನಗತ್ಯವಾಗಿ ತಿರುಗಾಡಿದವರ ವಿರುದ್ಧ ಒಂದು ಪ್ರಕರಣ, ಹಾಗೆಯೇ ಅವರಿಗೆ ದಂಡವನ್ನು ವಿಧಿಸಲಾಗ್ತಾ ಇದೆ. ಹಾಗೆಯೇ ಅವರನ್ನು ವಿಚಾರಣೆಗಳು ಕೂಡ ಒಳಪಡಿಸ್ತಾ ಇರುವಂಥದ್ದು. ಅನಗತ್ಯವಾಗಿ ಕಾರಣವಿಲ್ಲದೆ ತಿರುಗಾಡಿದಂಥ ವಾಹನಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು, ಅಲ್ಲಲ್ಲಿ ಪೊಲೀಸರು ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಅನಗತ್ಯವಾಗಿ ತಿರುಗಾಡಿದವರಿಗೆ ವಾಹನಗಳನ್ನು ಕೂಡ ಸೀಸ್ ಮಾಡಲಾಗ್ತಾ ಇರುವಂಥದ್ದು. ಇದು ಚಿಕ್ಕಮಗಳೂರು ನಗರದಲ್ಲಿ ಕಂಡುಬರುವಂಥ ದೃಶ್ಯವಾಗಿದೆ. ಇನ್ನೇನು ಸೆಮಿ ಲಾಕ್ಡೌನ್ಗೆ ಕೆಲ ನಿಮಿಷಗಳು ನೀಡಿರುವಂಥ ವಿನಾಯಿತಿ ಅಂದರೆ ವಿನಾಯಿತಿ ಏನಿದೆ ಅದ ಸಮಯ ಮುಗಿಯಲಿದೆ. ಜನರು ತಮ್ಮ ಅಗತ್ಯ ವಸ್ತುಗಳ ಖರೀದಿಗೆ ನಡೆದುಕೊಂಡೇ ಹೋಗಬೇಕಾಗಿದೆ. ಆದರೆ ಜನರು ಅನಗತ್ಯವಾಗಿ ತಿರುಗಾಡುವ ಅಂಥವರಿಗೆ ಈಗ ಪೊಲೀಸ್ ಇಲಾಖೆ ಬಿಸಿ ಮುಡಿಸ್ತಾ ಇದೆ. ಚಿಕ್ಕಮಗಳೂರಿಂದ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.